ನಮ್ಮ ಪ್ರಿಯಾಂಕಾ ಅವರು ಗೆದ್ದ ಮೇಲೆ ಭೇಟಿ ಆಗ್ಲಿಕ್ಕೆ ನಮ್ಮ ಜಿಲ್ಲಾ ನಿಯೋಗ ಅವ್ರಿಗೆ ಬಂದಿತ್ತು. ಈಗಾಗಲೇ ಸಿ ಎಂ ಅವ್ರಿಗೆ ಪ್ರಮುಖ ನಾಯಕರಿಗೆ ಭೇಟಿಯಾಗಿದ್ದೀವಿ. ವಾಡಿಕೆ ಅಂತ ಅವ್ರಿಗೆ ಭೇಟಿ ಆಗಬೇಕಿತ್ತು, ಸಾಂಪ್ರದಾಯಿಕವಾಗಿ ಭೇಟಿಯಾಗಿದ್ದೀವಿ. ಏನು ನಡೆದಿದೆ ಚರ್ಚೆ ಮಾಡಿದ್ವಿ ಜಿಲ್ಲೆಯ ಬಗ್ಗೆ. ಸೊ ನಮ್ಮ ಪ್ರಿಯಾಂಕಾ ಅವ್ರ ಗೆಲುವಿಗೆ ಭಾಳ ಸಂತೋಷ ವ್ಯಕ್ತಪಡಿಸಿದ್ರು ಅಧ್ಯಕ್ಷರು. ಸೊ ಮುಂದೆ ಒಳ್ಳೆ ಕೆಲಸ ಮಾಡಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗಿ ಪ್ರಿಯಾಂಕಾ ಜನರ ಪರವಾಗಿ ಕೆಲಸ ಮಾಡ್ತಾರೆ. ಇಲ್ಲ, ಅದು ಯಾವ ಚರ್ಚೆ ಆಗಿಲ್ಲ, ಒಡ್ಲಿ ಯಾವುದು ಚರ್ಚೆ ಆಗಿಲ್ಲ. ಸೊ ಓವರಾಲ್ ಚರ್ಚೆ ಆಗಿದೆ ಅಷ್ಟೇ. ಸೊ ಆ ರೀತಿ ಯಾವ್ದು ಚರ್ಚೆ ಸೌದಿ ಅವರು ನಿನ್ನೆ ಮಾತನಾಡಿದ್ದಾರೆ, ಚುನಾವಣೆ ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ ಸದ್ಯಕ್ಕೆ, ಆಗಿ ಹೋಗ್ತೀವಿ ಇನ್ನೇನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಕಡಿಮೆ ಕಡಿಮೆ ಅಷ್ಟೇ, ಕಡಿಮೆ ಕಡಿಮೆ ಅಷ್ಟೇ. ಈಗ ಚರ್ಚೆ ಅವರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ, ಅದು ಮುಗಿತು. ಇನ್ನು ಮುಂದುಗಡೆ ವರ್ಷದ ಅವಶ್ಯಕತೆ ಇಲ್ಲ. ನಾವೇನು ಹೇಳಬೇಕು ಅಂತ ನಮ್ಮ ವರ್ಷ ಹೇಳಿದ್ದೀವಿ, ಅವ್ರು ಏನು ಹೇಳಬೇಕು ಅವ್ರು ಹೇಳಿದ್ದಾರೆ. ಸೊ ಅದನ್ನು ಮುಂದುವರಿಸಿದಾಗ ಅರ್ಥ ಇಲ್ಲ. ಸೊ ಅದು ಯಾವಾಗ ಸಂದರ್ಭ ಬಂದಾಗ ಚರ್ಚೆ ಮಾಡೋಣ. ಮುಂದೆ ಪರಿಶೀಲನೆ ಸಭೆ ಬರ್ತದೆ, ಆ ಸಭೆ ಮತ್ತೆ ಸೋಲಿನ ಪರಾಮರ್ಶೆ ಸಭೆ ಬರ್ತದೆ, ಆ ವೇಳೆ ಏನಾದರೂ ಚರ್ಚೆ ಬರ್ತದೆ? ನನ್ನ ಪಾರ್ಟಿಗೆ ಬಿಟ್ಟಂಥ ವಿಚಾರ. ನಮ್ದಂತೆ ನಾವೇನು ಯಾವುದೇ ರೀತಿಯಿಂದ ದೂರ ಆಗಲಿ ರೈಟಿಂಗ್ನಾಗ ಕೊಡೋಲ್ಲ. ಆ ಸಂದರ್ಭದಾಗ ಬಂದಾಗ ಪಾರ್ಟಿ ಸೋ ಮೋಟರ್ ಚರ್ಚೆ ಮಾಡಿದ್ರೆ ಮಾಡಬಹುದು. ನಾವಂತೀ ಈಗಾಗಲೇ ನಮ್ಮ ಹೇಳಿಕೆನ ಹೇಳಿದೀವಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.